ಸಂದರ್ಭ ಇಂದು ಈ ಶುಭರಾತ್ರಿ ಇವತ್ತಿಗೆ ಈ ಜಾತ್ರೆಯು ಕೊನೆಗೊಂಡು ಎಲ್ಲರೂ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಪುನೀತರಾಗಿದ್ದೀರಾ ಈಗಾಗಲೇ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದೀರಾ ಶ್ರೀ ದೇವರ ಪ್ರಸಾದನ ಪಡೆದು ಈ ಒಂದು ನಾಟಕ ನೀವೆಲ್ಲರೂ ಕಂತುಂಬ ನೋಡಬೇಕಾ ಅಂತ ಒಂದು ಪ್ರದರ್ಶನ ಆದ್ದರಿಂದ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ವೇದಿಕೆ ಮುಂಭಾಗಕ್ಕೆ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ಓಂಕಾರಿ ಯುವಕ ಸಂಘದವರು ಇಂದು ಈ ನಾಟಕವನ್ನು ಇಲ್ಲಿ ಪ್ರಾಯೋಜಿಸಿದ್ದಾರೆ ಓಂಕಾರಿ ಯುವಕ ಸಂಘ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ನಂತರ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ ಸಂಘ ಯಾಕೆ ಅಂತಂದ್ರೆ ಈ ಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮಿಂದ ಆಗುವಂತ ಎಲ್ಲ ತನು ಮನ ದನಗಳಿಂದ ಆಗುವಂತ ಸಹಕಾರವನ್ನು ನೀಡಿ ಜಾತ್ರೆಯ ಸಂದರ್ಭ ಆಗಿರಬಹುದು ಕ್ಷೇತ್ರದಲ್ಲಿ ನಡೆಯುವಂತ ಇನ್ನಿತರ ವಿಶೇಷ ಕಾರ್ಯಕ್ರಮಗಳ ಸಂದರ್ಭಗಳಾಗಿರಬಹುದು ಏನಿದ್ರೂ ಕೂಡ ಆ ಕ್ಷೇತ್ರದ ಸಮಿತಿಯ ಅವಂದು ಅವರ ಅನುಮತಿಯನ್ನು ಕೇಳಿಕೊಂಡು ಇಲ್ಲಿ ನಡೆಯಬೇಕಾದ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಂಡು ಈ ಸಂಸ್ಥೆಯು ಇಲ್ಲಿ ಸಹಕರಿಸುತ್ತಿದೆ ಈ ಓಂಕಾರ ಯುವಕ ಸಂಘದಂತ ಒಂದು ಸಂಘ ಇದರಲ್ಲಿ ಸುಮಾರು 35 ರಿಂದ 50 ರ ತನಕ ಸದಸ್ಯರಿದ್ದಾರೆ ಈ ಸಂಘವು 6 ವರ್ಷಗಳಿಂದ ಬೆಳೆದು ಬಂದಿದೆ ಸಣ್ಣ ಬಾಲೆ ಅಂತ ಹೇಳಬಹುದು ಹೇಳುತ್ತಿದ್ದರೆ ತನ್ನಿಂದ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಅದೇ ರೀತಿಯಲ್ಲಿ ಓಂಕಾರ ಯುವಕ ಸಂಘದಿಂದ ಸದಸ್ಯರ ಆಗುವಂತ ಕಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಬೇಕಾದಂತ ಸಹಕಾರವನ್ನು ಅದೇ ರೀತಿಯಲ್ಲಿ ಕ್ಷೇತ್ರಕ್ಕೆ ತನ್ನಿಂದ ಆಗುವಂತ ಎಲ್ಲ ತನು ಮನ ದನಗಳಿಂದ ಆಗುವಂತ ಸಹಕಾರ ನೀಡಿಕೊಂಡು ಈ ಕ್ಷೇತ್ರ ಪರಿಸರದಲ್ಲಿ ಎಲ್ಲ ಸೇವೆಗಳು ಮುಂದುವರಿತಿದೆ ಇದು ನಿಮಗೆ ತಿಳಿದಿರುವಂತ ವಿಷಯ ಆದರೂ ಕೂಡ ಇಂದು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ ಆದರೆ ಓಂಕಾರ ಯುವಕ ಸಂಘ ಈ 6 ವರ್ಷದಿಂದ ಈ ಕ್ಷೇತ್ರ ಪರಿಸರದಲ್ಲಿ ಧರ್ಮ ಮತ್ತು ನಮ್ಮ ಶ್ರೀ ದೇವರ ಸನ್ನಿಧಿಯಲ್ಲಿ ಎಷ್ಟು ಒಳ್ಳೆಯ ಕಾರ್ಯಕ್ರಮ ನಡೆಯಬೇಕೋ ಅದನ್ನು ಮಾತ್ರ ಅದು ಇಲ್ಲಿ ನಡೆಸುತ್ತಾ ಬಂದಿದೆ ಯಕ್ಷಗಾನ ಆಗಿರಬಹುದು ಅದರ ಇನ್ನಿತರ ಕಾರ್ಯಕ್ರಮಗಳಾಗಿರಬಹುದು ಈ ವರ್ಷವೂ ಕೂಡ ಬಹಳ ಒಂದು ಒಳ್ಳೆಯ ನಾಟಕ ಎಲ್ಲರೂ ಕೂಡ ಕಂದಮ್ಮ ನೋಡಬೇಕಾದ ನಾಟಕವನ್ನು ಈ ಓಂಕಾರ ಯುವಕ ಸಂಘ ಇವತ್ತಿಲ್ಲಿ ಸಂಯೋಜನೆ ಮಾಡಿದೆ ಈಗ ಓಂಕಾರ ಯುವಕ ಸಂಘದನ್ನ ಅಧ್ಯಕ್ಷರಾಗಿ ಪ್ರದೀಪ್ ಬೆಳ್ಳಿರವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಆ ಸಂಸ್ಥೆ ನಡೆಸುತ್ತಿದ್ದಾರೆ 35ರಿಂದ 40ರಷ್ಟು ಸದಸ್ಯರು ಕೂಡ ಅದರಲ್ಲಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತುಂಬಾ ಏನು ಅದನ್ನು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ ನೀವೆಲ್ಲರೂ ಬಹಳ ಕಾತುರದಿಂದ ಕಾಯ್ದಿರುವಂತಹ ನಾಟಕವನ್ನು ನಮಗೆ ಆದಷ್ಟು ಬೇಗ ಪ್ರಾರಂಭಿಸಬೇಕಾಗ್ತದೆ ಆದ್ದರಿಂದ ವೇದಿಕೆಯನ್ನೇ ಇವತ್ತು ಈ ಅಧ್ಯಕ್ಷ ಸ್ಥಾನ ವಹಿಸಲಿದ್ದಾರೆ ನಮ್ಮ ಓಂಕಾರ ಯುವಕ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್ ಅವರು ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಕ್ಷೇತ್ರದ ಅನುವಂಶಿಕ ಮುಕ್ತೇಶ್ವರ ಅಂತ ಅವರ ಮಗನಾದ ರಾಜೇಶ್ವರ ಕಡಿಮೃತಾಯ ಹಿರಿಯರು ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಕೂಡ ಕೈ ಜೋಡಿಸಿ ನಮ್ಮ ಬೆನ್ನು ತಟ್ಟಿ ನನ್ನನ್ನು ಸಹಕರಿಸಿರುವಂತಹ ಒಬ್ಬರು ವ್ಯಕ್ತಿ ಅವರನ್ನು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರನ್ನು ನಾನು ತುಂಬುದರಿಂದ ಸ್ವಾಗತಿಸ್ತೇನೆ ಅದೇ ರೀತಿ ಗೌರವ ಉಪಸ್ಥಿತಿ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅಂದಿನಿಂದ ಇಂದಿನವರೆಗೆ ದೇವಸ್ಥಾನ ಅಂತ ಹೇಳಿದ ಕೂಡಲೇ ಮಹಾವಿಷ್ಣು ನೆನಪಾಗುತ್ತದೆ ನಂತರ ಕೂಡಲೇ ನಮಗೆ ನೆನಪಾಗುವಂತದ್ದು ಶ್ರೀ ಎ ಪಿ ಗಂಗಾಧರ ಬಲ್ಲಾಳ್ ಅವರು ಇದು ಸತ್ಯ ನಿಮಗೆ ತಿಳಿದಿರುವಂತ ವಿಷಯ ಎಲ್ಲ ಕೈ ಚಪ್ಪಾಳೆ ಕೊಡಬೇಕು ನೀವು ಖಂಡಿತವಾಗಿ ದೊಡ್ಡ ಒಂದು ಕೈ ಚಪ್ಪಾಳೆ ಕೊಡಲೇಬೇಕಾದ್ದು ಇದರಲ್ಲಿ ಎರಡು ಮಾತಿಲ್ಲ ಇದು ನಾವು ಓಂಕಾರ ಯುವಕ ಸಂಘದಿಂದ ನಾವು ಇದನ್ನು ಪದೇ ಪದೇ ಹೇಳುತ್ತಿರುವಂತಹ ಸಂದರ್ಭ ಅಂತಹ ಒಂದು ವ್ಯಕ್ತಿ ನಮಗಿಲ್ಲಿ ಸಿಕ್ಕಿರುವಂತದ್ದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು ಎಲ್ಲರೂ ಕೂಡ ಒಳ್ಳೆಯವರೇ ಆದರೂ ಕೂಡ ಅವರ ಮನಸ್ಸು ಬಹಳ ಮೃದು ಆದ್ದರಿಂದ ಇವತ್ತು ನಮ್ಮ ಈ ವೇದಿಕೆಯನ್ನೇ ಓಂಕಾರ ಯುವಕ ಸಂಘದ ಈ ವೇದಿಕೆ ಅಲಂಕರಿಸಿದ್ದಾರೆ
गौरव उपस्थिति नमेंगे बेली अद कारण इन क्षेत्र बड़े तुम्हारे कार्यक्रम इडली बंद वेदे अलंक नम निमरवे तुम हृदय स्वागत को इवत वेदिक अलंक निमेल पाचारे कार्यक्रम नड़ीतु याके ना नम संघ सदस्य ग्राम पंचायत दिन अध्यक्ष नम संघ सदस्य ना सणदे चटवर पागर बेलूर ग्राम पंचायत दिन अध्यक्ष अंत श्रीयुत सीधर एम इवर वेदिक अलंक तुम स्वागत वेदिकले मत निम्मेल्ल परिचितरे नम्म संघद प्रधान कार्यदर्शिगळंत श्रीयुत कीर्तन कडंग अवरन्नु कूड नानु ई वेदिकेगे स्वागतिसुत्तेने ओंदु मातु इल्ली हेळबेकागिदे याके एनंद्रे नम तुळुनाडु बहळ विशालवागिदे निमगेल्ल तिळिदंतद्दु अनेक कार्यक्रम तुळुनाडिनल्लि नडेयुत्तिदे अदु दैव कोलगळिरबहुदु देवरिगे संबंधपट्टदिरबहुदु अथवा सांस्कृतिक कार्यक्रम इरबहुदु एनिद्रू कूड नम्म पूर्वजरु ई नाटक रंग अंत हेळुवाग ಅದು ಒಂದು ಕಲಾರಂಗ ಈ ಕಲಾರಂಗಕ್ಕೆ ದೊಡ್ಡ ಒಂದು ಕಾಣಿಕೆಯನ್ನು ಕೊಟ್ಟು ಹೋದಂತ ಶ್ರೀದ ಕೆಎನ್ ಟೈಲರ್ ಇರಬಹುದು ಶ್ರೀದ ಸಂಜೀವ ದಂಡಗೇರಿ ಅವರು ಇರಬಹುದು ಅವರ ನಾಟಕದ ದಿಗ್ಗಜರು ಅಂತ ಹೇಳಬಹುದು ಅಂತ ಒಂದು ಪ್ರತಿಭೆಗಳು ಅಂತ ಒಂದು ಸಾರಗಳನ್ನ ನಮ್ಮ ಕೈಗೆ ಆ ಒಂದು ಪುಸ್ತಕದ ರೂಪದಲ್ಲಿ ಆ ಸಾರದಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಅದನ್ನು ಬೆಳೆಸುವಂತ ಒಂದು ಆ ಮಹತ್ ಕಾರ್ಯವನ್ನು ಇಂದು ಈ ಲಲಿತ ಕಲಾ ಸಂಘದ ಸದಸ್ಯರು ಶ್ರೀದ ಕಿಶೋರ್ ಡಿ ಲಯನ್ಸ್ ಅವರು ಅದನ್ನು ಹಿಂಬಾಲಿಸಿಕೊಂಡು ಸಹಕರಿಸುವಂತ ಈ ಸಂಸ್ಥೆಯನ್ನು ನಡೆಸುತ್ತಾ ಬರುವಂತ ಶ್ರೀಯುತ ನಮ್ಮ ಮೋಹನ್ ಕುಪ್ಪಳ ಕೊಪ್ಪಲ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ ದೊಡ್ಡ ಒಂದು ಕೈ ಚಪ್ಪಾಳೆ ಅವರಿಗೆ ತುಂಬಿದ ಸ್ವಾಗತವನ್ನು ಕೋರುತ್ತೇನೆ ಇವತ್ತು ನಾವು ನೇರ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇವೆ ಏನಂದ್ರೆ ಇವತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಗೌರವ ಉಪಸ್ಥಿತಿ ಕ್ಷೇತ್ರದ ಸಮಿತಿ ಅಧ್ಯಕ್ಷರು ಶ್ರೀಯುತ ಎಪಿ ಗಂಗಾಧರ್ ಬಲ್ಲಾಲ್ ಅವರು ಒಂದು ಮನದಾಲದ ಮಾತನಾಡಬೇಕು ಅಂತ ಅವರತ್ರ ಕೇಳಿಕೊಳ್ಳತೇನೆ ಒಂದು ನಿಮಿಷ ಸರ್ ಬನ್ನಿ ಸರ್ ಶ್ರೀಯುತ ಎಪಿ ಗಂಗಾಧರ್ ಬಲ್ಲಾಲ್ ಅವರು ಮನದಾಲದ ಮಾತನಾಡಿದ್ದಾರೆ ನಮ್ಮ ग्राम देवर श्री महाविष्णु देवर पादारंध के साष्टांग नमस्कार वेदिक अध्यक्ष अध्यक्ष स्थान वहू नम अनुवंश मुक्तेश्वर राजेश्वर टलरवर पंचायत अध्यक्ष श्रीधरवर ಹಾಗೂ ನಮ್ಮ ಇವತ್ತಿನ ಈ ನಾಟಕದ ಪ್ರಧಾನ ರುವಾರಿ ಮೋಹನ್ ಕಪ್ಪಲ್ ಅವರೇ ಪ್ರದೀಪ್ ಕುಮಾರ್ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಭಾಗವಹಿಸ್ತಾರೆ ಏನೋ ತುಂಬಾ ಮಾತಾಡಲಿಕ್ಕೆ ತಿಳಿದಿಲ್ಲ ಆದರೂ ಒಂದೆರಡು ಮಾತು ಹೇಳದೆ ನಿಮಗೆ ನಿಮಿರ್ತಿ ಇಲ್ಲ ಓಂಕಾರ ಯೋಗ ಸಂಘ ಅಂತ ಹೇಳಿ ಈ ಒಂದು ಸಂಘಟನೆಯು ನಮ್ಮ ದೇವಸ್ಥಾನದಲ್ಲಿ ಅತಿ ಉತ್ತಮವಾದ ಎಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸಿ ನಮ್ಮ ಎಲ್ಲ ದೇವಸ್ಥಾನದ ಈ ಕಾರ್ಯಗಳಿಗೆ ಸಹಕರಿಸುವ ಈ ಒಂದು ಕ್ಲಬ್ ವರ್ಷಂಪ್ರತಿ ಈ ಜಾತ್ರಾ ಸಮಯದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಈ ಓಂಕಾರ ಕ್ಲಬ್ನವರ ಪ್ರಯೋಗಿತದಲ್ಲಿ ನಡೆಸಿಕೊಂಡು ಬರುತ್ತಾರೆ ಪ್ರತಿ ವರ್ಷ ಆಟ ನಾಟಕ ಈ ವರ್ಷ ಈ ನಾಟಕವನ್ನು ಇಲ್ಲಿ ಆಯೋಜಿಸಿದ್ದಾರೆ ಈ ಕ್ಲಬ್ನಿಂದ ಉಪಕಾರ ಎಷ್ಟು ಅಂತ ಹೇಳಿ ನಾನು ಹೇಳಲಿಕ್ಕೆ ಬರದಿಲ್ಲ ಏನಂತ ಹೇಳಿದ್ರೆ ದೇವಸ್ಥಾನದ ನಡೆಯುವ ಎಲ್ಲ ಕಾರ್ಯಗಳಲ್ಲಿ ಈ ಕ್ಲಬ್ನ ಸಹಾಯ ಸಹಕಾರ ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆ ಬೇರೆ ಸಹ ತುಂಬಾ ಕ್ಲಬ್ಗಳಿದೆ ಎಲ್ಲರೂ ಸಹಕರಿಸುತ್ತಾರೆ ಆದರೆ ಓಂಕಾರ ಕ್ಲಬ್ ಅಂತ ಹೇಳಿದ್ರೆ ಅತ್ಯುತ್ತಮ ಒಂದು ಇಲ್ಲಿ ಒಂದು ಸಹಕರಿಸುವ ಎಲ್ಲ ಕಾರ್ಯಗಳಲ್ಲಿ ಸಹಕರಿಸುವ ಒಂದು ಕ್ಲಬ್ ಆಗಿದೆ ಈಗ ಇವತ್ತೊಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕ್ಲಬ್ ಇನ್ನು ಉತ್ತಮವಾಗಿ ಬೆಳೆದು ಎಲ್ಲ ರೀತಿಯ ಸಹಕಾರಗಳನ್ನು ದೇವಸ್ಥಾನಕ್ಕೆ ಕೊಡುತ್ತಾ ಆ ಕ್ಲಬ್ ಸಹ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಅಂತ ಆ ಮಹಾವಿಷ್ಣು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ಇದರೆಲ್ಲ ಸದಸ್ಯರಿಗೂ ಕೃತಜ್ಞತೆ ಅರ್ಪಿಸುತ್ತಾ ನಮ್ಮ ವೇದಿಕೆಯಲ್ಲಿ ಅನುವಂಶ ಮುಕ್ತೇಶ್ವರ ಇದ್ದಾರೆ ಅವರು ಸಿಕ್ಕಿದ್ದು ನಮಗೆ ಇವತ್ತೊಂದು ಲಾಭ
इला कार्यक्रम कल हर नम भाग्य उपाय नम अध्यक्ष नम देवस्थान सन्मान ना अल आ स्टेज कूतोली स्व तरक भाग्य अध्यक्षर अध्यक्षर नमार नम पंचायत वार्ड मेंबर ब्लॉक मेंबर ब्लॉक ब्लॉक मेंबर नम पंचायत अध्यक्षर इन सह उत्तरोत्तर अभिवृद्धि आगे अंत अध्यक्ष नमेंगे सिखित क्लब सहर सदस्य अंत अध्यक्षर अंतर एलू परचित सर सज्जन विषय निम्ला गु नम अध्यक्ष विषय मात्रवल नम देवस्थान के बेची तुम्बा हणव शांशन ताने अदर केस पूर्ण आगे ना स्टेजलीकाश स्टेजली अभिनंद अभिनंद नम कर्तव्य ओंकार क्लब अदर सदस्य इन सह उत्तम बेयली अंत हेल्ता महाविष्णु देवर एलू आयुर्ग सुख सुख करल नन केवकाश पट्टू ना कृतज्ञ वंदने इन मुदे ना ने कार्यक्रम को हम इवतु क्षेत्र मुंभा का ब्रह्म कलशोत्सव सदर्भली सदर्भली आ के पूर्ण केस आगे सत् अदर आवरण ಈಗ ಅದರು ಒಂದು ನಿರ್ಮಾಣದ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಆದರೆ ಈಗಾಗಲೇ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರು ಹೇಳಿದ್ರು ಅದು ಏನು ಅವರು ಮಾಡಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅದಕ್ಕಾಗಿ ನೀಡಿರುವಂತ ಒಂದು ದೊಡ್ಡ ಕೊಡುಗೆ ಅಂದ್ರೆ ಏನಿದ್ರು ನೀರು ನಮಗೆಲ್ಲರಿಗೂ ಭೂಮಿಯಲ್ಲಿರುವ ಚರಾಚರ ಜೀವಿಗಳಿಗೂ ಕೂಡ ನೀರು ಮುಖ್ಯ. ಶ್ರೀದೇವರ ತೀರ್ಥ ಅದು ನಮಗೆ ಎಲ್ಲಿಯೂ ನೀರು ಇಲ್ಲ ಇದ್ರೂ ಕೂಡ ಎಲ್ಲರಿಗೂ ಬಂದು ಶ್ರೀದೇವರ ತೀರ್ಥ ಎನ್ನುವ ರೀತಿಯಲ್ಲಿ ಆ ದೇವರ ನೀರನ್ನು ನಮಗೆ ಕುಡಿಬಹುದು ಪಡ್ಕೊಳ್ಳಬಹುದು ಅಂತ ಒಂದು ಕೆರೆಗೆ ಶಿವದ ನಮ್ಮ ಶ್ರೀಧರಯ್ಯ ಇವರು ಸರ್ಕಾರದಿಂದ ಸಿಕ್ಕಿದ ಆ ಅನುದಾನವನ್ನು ಎಲ್ಲರಿಗೂ ಈ ಊರಿನ ದೇವರಿಗೆ ಕೊಟ್ಟರೆ ಅದು ಎಲ್ಲರಿಗೂ ಊರಿನವರಿಗೆ ಎಲ್ಲರಿಗೂ ಅದರ ಯಾವುದೇ ರೀತಿಯ ಮತವಾಗಲಿ ಭೇದವಾಗಲಿ ಯಾವುದೂ ಇಲ್ಲ. ಅಂತಹ ಒಂದು ಅವರ ಆ ಒಂದು ಶ್ರಮವನ್ನ ಇವತ್ತು ಇಲ್ಲಿ ಆ ಕೆರೆಯ ಸುತ್ತ ನಡೆಯುವಂತ ಕಾಮಗಾರಿಗೆ ಸುಮಾರು 63.5 ಲಕ್ಷ ರೂಪಾಯಿಯ ಆ ಒಂದು ಕೊಡುಗೆಯನ್ನು ಬೇರೆ ಬೇರೆ ಹಂತ ಹಂತವಾಗಿ ಸಣ್ಣ ನೀರಾವರಿ ಯೋಜನೆ ಆಗಿರಬಹುದು ಇನ್ನಿತರ ಹಂತ ಹಂತವಾಗಿ 65 ಲಕ್ಷ ರೂಪಾಯಿಯನ್ನು ಸರ್ಕಾರದಿಂದ ಸಿಕ್ಕಿದಂತ ಅದು ಇಲ್ಲಿ ಒಬ್ಬರಿಗೋ ಇಬ್ಬರಿಗೆ ಅಲ್ಲ ದೇವರ ಸನ್ನಿಧಿಗೆ ಅದರಲ್ಲಿ ಯಾವುದೇ ರೀತಿಯ ಮತಭೇದಗಳಿಲ್ಲ ಎಲ್ಲರಿಗೂ ಇರುವಂತದ್ದು ಯಾವುದೇ ಯಾರಿಗೆ ಬೇಕಿದ್ರಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅವರು ಇಲ್ಲಿ ನಡೆದಿದ್ದಾರೆ. ಇದಕ್ಕೆ ಎಲ್ಲ ಊರಿನವರು ಕೂಡ ಶ್ಲಾಘನೀಯವಂತವರನ್ನು ಹೇಳುತ್ತಿರುವಂತ ಸಂದರ್ಭ ಇದು. ನಮ್ಮ ಓಂಕಾರ ಯುವಕ ಸಂಘದ ಸದಸ್ಯರಾದ ಕಾರಣ ನಾವು ಇವತ್ತು ಈ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಮಾತ್ರ ಅಲ್ಲ ಅವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡುತ್ತಿದ್ದೇವೆ. ವೇದಿಕೆಯಲ್ಲಿ ಅವರಿಗೆ ಸನ್ಮಾನದ ಒಟ್ಟಿಗೆ ಸ್ಮರಣೆಗಳನ್ನು ನೀಡುತ್ತಿದ್ದೇವೆ. ಅವರಿಗೆ ಒಂದು ಸಾಧನೆಯ ಸರದಾರ ಎಂಬಂತಹ ಹೊಸ ಒಂದು ನಾಮಫಲಕವನ್ನು ಕೂಡ ನಾವು ಸ್ಮರಣೆಗಳಲ್ಲಿ ಮಾಡಿ ಸಾಧನೆಯ ಸರದಾರ ಓಂಕಾರ ಯುವಕ ಸಂಘದಿಂದ ಈ ಸಂದರ್ಭದಲ್ಲಿ ನೀಡಿ ಆ ಮಹಾವಿಷ್ಣು ದೇವರು ಅವರಿಗೆ ಇನ್ನು ಮುಂದೆ ಅನುಗ್ರಹಿಸಲಿ ಅಂತ ಕೇಳಿಕೊಳ್ಳುತ್ತಾ ಆ ಒಂದು ಸ್ಮರಣೆಗೆಯನ್ನು ಆ ಗೌರವವನ್ನು ನಮ್ಮ ಕ್ಷೇತ್ರದ ಅನುಮಂತಿಗ ಮುಖ್ಯಸ್ಥ ಅಂತ ಅವರ ಮಗರ ಅಂತ ಸಿದ್ದ ರಾಜೇಶ್ವರ ಕಡಂಬಳಿತಾಯ ಅವರು ನೆರವೇರಿಸಿಕೊಡಬೇಕು. ಇದರೊಟ್ಟಿಗೆ ಮೋಹನ್ ಕೊಪ್ಪಲು ಕೈ ಜೋಡಿಸಬೇಕು. ಅದೇ ರೀತಿಯಲ್ಲಿ ಸಂಘದ ಅಧ್ಯಕ್ಷ ಅಂತ ಪ್ರದೀಪ್ ಅವರು ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತೇನೆ. ಅದರೊಟ್ಟಿಗೆ ಅಧ್ಯಕ್ಷರು ನೀವು ಕಾಣಬಹುದು ಯಾಕೆ ಓಡುತ್ತಿದ್ದಾರೆ ಅಂತ ಅವರ ಕಷ್ಟ ಪಾಪ ಅವರಿಗೆ ಗೊತ್ತು. ಇವತ್ತು ಜಾತ್ರೆಯ ಕೊನೆಯ ದಿನ ಅವರು ಕೂಡ ಇದರಲ್ಲಿ ಕೈ ಜೋಡಿಸುವಂತ ಕೇಳಿಕೊಳ್ತೇನೆ. ಹಣ್ಣು ಹಂಪಲನ್ನು ನೀಡಿ ಸ್ಮರಣಿಕೆಯನ್ನು ಕೊಟ್ಟು ಸಾಧನೆಯ ಸನದಾರನಿಗೆ ಶ್ರೀ ಮಹಾವಿಷ್ಣು ದೇವರು ಇನ್ನು ಮುಂದೆಯೂ ಇಂಥ ಜನಸೇವೆ ಜನಾರ್ದನ ಸೇವೆ ಎಂಬಂತಹ ಅವರ ಮಾ ಧ್ಯೇಯ ಇನ್ನು ಮುಂದೆಯೂ ದೇವರವರಿಗೆ ಪರಮಾತ್ಮನು ಆಯುರ ಆರೋಗ್ಯ
ಸಂಪತ್ತನ್ನು ನೀಡಿ ಕರುಣಿಸುವ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದೆ। ಶ್ರೀ ಶ್ರೀಧರ ಎಂಬವರು ಇವತ್ತು ಈ ಗೌರವವನ್ನು ಸ್ವೀಕರಿಸಿದ್ದಾರೆ। ಅವರ ಎರಡು ಮನದಾಳದ ಮಾತನ್ನು ಇಂದಿ ಭಗವತ್ ಭಕ್ತರ ಮುಂದೆ ಇಡಬೇಕು ಅಂತ ನಾವು ಓಂಕಾರ ಯುವಕ ಸಂಘದ ಎಲ್ಲ ಸದಸ್ಯರು ವೇದಿಕೆಯಲ್ಲಿರುವ ಹಿರಿಯರು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇವೆ। वार्षिक उत्सव महोत्सव भाग इनवसान दिवस ई सांस्कृति पिपा वेदी ओम युवक संघरीपाटक अभिनंदन पिपा इन संघे पिपा अध्यक्षता वह ओंकार युवक संघ वेल्लूर इन अध्यक्षन श्री प्रदीप पुलितड़ी अब राजेश्वर कड़मलित अब अध्यक्षन श्री ए बी गंगाधर बल्लाल अब मोहन कोप्पल अब ओंकार युवक संघ जनरल सेक्रेटरी श्री कीर्तन अब विशिष्ट व्यक्तित्व सहोद सहोद इन अद्यक्षन अब स्वागत और पर प्रयत्न साधल महाविष्णु अनुग्रह अब ई ना एल आशीर्वाद नवीकरण भाग विविध आनकूल विविध ई നൽകാൻ സാധിച്ചിട്ടില്ല। ഇത് എൻ്റെ ഒരു വ്യക്തിയുടെ ഒരു നേട്ടമായിട്ട് അല്ല നമ്മൾ കാണേണ്ടത്। ഈ നാട്ടിലെ എല്ലാ പൗരന്മാരുടെയും ഒരു അനുഗ്രഹവും ആശീർവാദത്തോടെ കൂടി മാത്രമാണ് നമുക്ക് ഈ അനുഗ്രഹങ്ങൾ ഈ ക്ഷേത്ര പരിസരത്തിലേക്ക് നമുക്ക് ലഭ്യമാക്കാൻ സാധിച്ചിട്ടില്ല। തുടർന്നും ഇത്രതല്ല പ്രവർത്തനങ്ങൾക്ക് നിങ്ങളുടെ ഏവരുടെയും എല്ലാവിധ അനുഗ്രഹങ്ങളും ആശീർവാദങ്ങളും സഹകരണങ്ങളും വേണമെന്ന് മാത്രം അഭ്യർത്ഥിച്ചുകൊണ്ട് इन अभिनंद ओंकार युवक संघ अलवाध अभिनंद अच्छे नंदी कड़पा अच्छा ए रु वाक उपविमे जय हिंद अभिनंद सर कल कन्ड नमेल ओडनाट तुण निम्मेद मलयाल ಎಷ್ಟು ಜಾಣಾಂತರದಲ್ಲಿ ಈಗಲೇ ತಿಳಿಬಹುದು ಅವರ ಪ್ರತಿಭೆ। ಈಗ ವೇದಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ನಮಗೆಲ್ಲರವರ ಹೊಸಬರು ನಿಮಗೆ ಹೊಸಬರಿ ಅವರನ್ನು ನೋಡಿದ್ದು ಕಡಿಮೆ ಆಗಿರಬಹುದು। ನಮ್ಮ ನಾಟಕದ ರುವಾರಿ ಇವತ್ತು ಈ ತಂಡವನ್ನ ಮುನ್ನಡೆಸುವಂತ ರಥದ ಸಾರಥಿ ಶ್ರೀ ಮೋಹನ್ ಕೊಪ್ಪಳ ಇದ್ದಾರೆ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ನಾನು ಸಂಘದ ಅಧ್ಯಕ್ಷರು ಅಂತ ಶ್ರೀ ಪ್ರದೀಪ್ ಕುಮಾರ್ ಅವರು ಅವರ ಹತ್ರ ಕೇಳಿಕೊಳ್ಳುತ್ತೇನೆ। ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ ಯಾಕೆಂದರೆ ಅವರಿಗೆ ತುಂಬಾ ಗ್ರೀನ್ ರೂಮ್ ಅಲ್ಲಿ ಇನ್ನು ಕಾರ್ಯಕ್ರಮ ನಡೆಯಬೇಕಿದೆ ಆದ ಕಾರಣ ಅವರಿಗೆ ಅಭಿನಂದನೆಗಳು। ನಾವು ನೇರ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತಿದ್ದೇವೆ ಯಾಕೆಂದರೆ ವೇದಿಕೆಯಲ್ಲಿ ಯಾರಿಗೂ ಪ್ರತ್ಯೇಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ವೇದಿಕೆಯಲ್ಲಿರುವ ಎಲ್ಲ ಗೌರವವನ್ನು ಸ್ವೀಕರಿಸಿದ ಇವತ್ತು ಹಿರಿಯ ಸ್ಥಾನದಲ್ಲಿದ್ದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸಿ ನಿಮ್ಮ ಬೌಡಿ ರಿಕ್ಷೆಯ ನಾಟಕವನ್ನು ಆದಷ್ಟು ಬೇಗ ಕ್ಷಣಾರ್ಧದಲ್ಲಿ ಪ್ರಾರಂಭಿಸುತ್ತಿದ್ದೇವೆ। ನಿಮಗೆಲ್ಲರಿಗೂ ತುಂಬುರದ ಸ್ವಾಗತವನ್ನು ಕೋರುತ್ತಾ ಲಲಿತೆ ಕಲಾ ತಂಡದ ಸದಸ್ಯರಿಗೆ ವೇದಿಕೆಯಲ್ಲಿ ನಾಟಕವನ್ನು ಪ್ರಾರಂಭಿಸುವುದಕ್ಕಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ।